ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಬಿಜೆಪಿ ಎಂಟ್ರಿ ಮುನಿರಾಜು ಬಂದ್ ಮೇಲೆ ಬದಲಾದ ಮಳವಳ್ಳಿ ಚಿತ್ರಣ ಮಂಡ್ಯದ ಮೀಸಲು ಕ್ಷೇತ್ರ ಈಗ ತ್ರಿಕೋನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಮೀಸಲು ಕ್ಷೇತ್ರ ಮಳವಳ್ಳಿ ಮಳವಳಿಯಲ್ಲಿ ಹಾಲಿ ಜೆಡಿಎಸ್ನ ಅಂದಾನಿಯವರು ಶಾಸಕರಿದ್ದಾರೆ ಕಾಂಗ್ರೆಸ್ಸಿಂದ ನರೇಂದ್ರ ಸ್ವಾಮಿ ಬಹುತೇಕ ಕಂಟೆಸ್ಟ್ ಮಾಡೋದು ಫಿಕ್ಸ್ ಎರಡು ಸಾವಿರದ ಹದಿಮೂರಲ್ಲಿ ಜೆ ಪಿಯಿಂದ ನಿಂತು ಸ್ವತಂತ್ರ ಮುನ್ರಾಜು ಇದೀಗ ಮತ್ತೆ ಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಮಳವಳಿಗೆ ಬಂದಿದ್ದಾರೆ ಈ ನರೇಂದ್ರ ಮೋದಿ ಗೆಂಜಲಗೇರೆ ಕಾರ್ಯಕ್ರಮ ಸೇರಿದಂತೆ ಮಂಡ್ಯ ಜಿಲ್ಲೆ ಹಲವು ಕಾರ್ಯ ಬಿಜೆಪಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಮುನ್ರಾಜು ತೊಡಗಿಸಿಕೊಂಡಿದ್ದಾರೆ ಎರಡನೇ ವಿಚಾರ ಏನು ಅಂತಂದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಕ್ರೋಶರ ಒಂದು ವರ್ಗ ಇದೆ ಜೆ ಡಿ ಎಸ್ನ ಹಾಲಿ ಶಾಸಕರ ಇರ್ತಕ್ಕಂಥ ಒಂದು ಆಡಳಿತ ವಿರೋಧಿಯಲ್ಲೇ ಎರಡರೂ ಕೂಡ ಇನ್ಕ್ಯಾಶ್ ಮಾಡ್ಕೋತೀನಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಮುನ್ರಾಜು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದರು ಕ್ಯಾಂಡಿಡೇಟ್ ಕಳೆದ ಬಾರಿ ಸೋಮಶೇಖರ್ ಮಾಜಿ ಸಚಿವ ಅವರು ಡೆಪಾಸಿಟ್ ಕೂಡ ಬರಲಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ತಾರು ಸಾವಿರ ಓಟ್ ಪಡೆದಂಥ ಕೆ ಜೆ ಪಿಯಿಂದ ಇಪ್ಪತ್ತಾರು ಸಾವಿರ ಓಟ್ ಪಡೆದಂಥ ಮುನ್ರಾಜು ಈಗ ಮತ್ತೆ ಪ್ರತ್ಯಕ್ಷ ಆಗಿ ಓಡಾಡ್ತಿದ್ದಾರೆ ಆಕ್ಟಿವ್ ಆಗಿ ಮುನ್ರಾಜು ಏನು ಲಿಂಗಾಯತ ಮತಗಳು ಜೊತೆಗೆ ಕುರುಬ ಮತಗಳು ಹಾಗೆ ಒಂದಷ್ಟು ಹೈಂದ ಮತಗಳು ಬೇರೆ ಬೇರೆ ಏನೋ ಬಿ ಎಸ್ ಪಿ ಶಾಸಕ ಮಹೇಶ್ ಕೂಡ ಬಿ ಜೆ ಪಿ ಸೇರಿದ್ದಾರೆ ಕೊಳ್ಳೇಗಾಲದಲ್ಲಿ ಅದು ಕೂಡ ನಮಗೆ ಲಾಭ ಆಗುತ್ತೆ ನನ್ನ ಲೆಕ್ಕಾಚಾರದಲ್ಲಿ ಇದೀಗ ಓಡಾಡ್ತಿದ್ದಾರೆ ಪಿಯ ಮತಗಳು ಜೆ ಡಿ ಎಸ್ಗೆ ಸೇರಿ ಅಂದಾನಿಗೆ ಗೆಲುವಾಗಿತ್ತು ಈಗ ಮುನ್ರಾಜು ಬಂದಿದ್ದಾರೆ ವಾಪಸ್ ಅವರು ಬಿಜೆಪಿ ಮತಗಳನ್ನ ಜೆ ಡಿ ಎಸ್ ಇಂದ ಪಡ್ಕೋತಾರೆ ನಾನು ಗೆಲ್ತೀನಿ ಅಂತ ನರೇಂದ್ರ ಸ್ವಾಮಿ ಲೆಕ್ಕಾಚಾರದಲ್ಲಿದ್ದರು ಆದರೆ ನರೇಂದ್ರ ಸ್ವಾಮಿ ಮೇಲೆ ಕೋಪಗೊಂಡಿರ್ತಕ್ಕಂಥ ಕುರುಬ ಮತಗಳನ್ನ ಇದೀಗ ಮುನ್ರಾಜು ಕ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ ಕುರುಬ ಮತದಾರರು ಬಹುತೇಕ ಸಮುದಾಯದವರು ಜೆ ಡಿ ಎಸ್ಗೆ ಓಟ್ ಮಾಡಲ್ಲ ಕಾಂಗ್ರೆಸ್ಗೆ ಓಟ್ ಮಾಡ್ತಿದ್ರು ಬಟ್ ನರೇಂದ್ರ ಸ್ವಾಮಿ ಮೇಲಿನ ಸಿಟ್ಟು ಇದೀಗ ಅವರಿಗೆ ಮತ್ತೊಂದು ಆಪ್ಷನ್ ಬಿಜೆಪಿಲಿ ಓಪನ್ ಆಗಿದೆ ಈ ಹಿನ್ನೆಲೆ ಮುನರಾಜು ಈ ಹಿಂದೆ ಇದ್ದಂಥ ಕೆ ಜೆ ಪಿ ಓಟ್ವೆಲ್ಲ ಲೆಕ್ಕಾಚಾರದಲ್ಲಿ ನಾನು ಒಂದು ಐವತ್ತು ಸಾವಿರ ನಲವತ್ತರಿಂದ ಐವತ್ತು ಸಾವಿರ ಮತಗಳನ್ನ ಪಡಿತೀನಿ ಅನ್ನೋ ಲೆಕ್ಕಾಚಾರ ಜೊತೆಗೆ ಸಂಸದೆ ಸುಮಲತಾ ಬಿಜೆಪಿ ಸೇರಿರೋದು ಸಹ ಮುನಿರಾಜು ಎಂಟ್ರಿ ಮತ್ತು ಮುನಿರಾಜು ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಬರ್ತಾರೆ ಅನ್ನೋದಕ್ಕೆ ಪೋಷಿಯನ್ನು ಕೊಟ್ಟಿದೆ ಇದನ್ನು ಮಳವಳ್ಳಿ ನರೇಂದ್ರ ಸ್ವಾಮಿ ಜೊತೆಗೆ ಹಾಲಿ ಎಂ ಎಲ್ ಎ ಅನ್ನದಾನಿ ಅನ್ನದಾನಿ ಮೊನ್ನೆ ಎರಡು ದಿನ ಹಿಂದೆ ಒಂದು ದೊಡ್ಡ ಗಲಾಟೆ ಆಗಿತ್ತು ಏನು ಮಳವಳ್ಳಿಯಲ್ಲಿ ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ದು ಇನ್ನು ಕಾಮಗಾರಿ ಪೂರ್ತಿನ ಆಗಿಲ್ಲ ಆಗ್ಲಿ ಓಪನಿಂಗ್ ಅಂದ್ಬಿಟ್ಟು ಅನ್ನದಾನಿ ಹೋಗಿ ಹೋಗ್ತಾ ಇದ್ರು ಫುಲ್ ಏನು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಫುಲ್ ಹೋಗಲ್ಲಿ ಅಡ್ಡ ಹಾಕಿ ಗಲಾಟೆ ಮಾಡಿ ಅವರು ಎಮ್ ಎಲ್ ಎನ ಎತ್ಕೊಂಡ್ ಬಂದ್ ಮೆರವಣಿಗೆ ಮುಖಾಂತರ ಎತ್ಕೊಂಡ್ ಬರ್ತಾರ ಫುಲ್ ಅದು ಒಂಥರ ರೋಮಾಂಚಕ ನಾವೆಲ್ಲ ಕನ್ನಡ ಹಾಕಿದ್ವು ಎತ್ಕೊಂಡ್ಬಂದ್ ಬರ್ರ ಗೋಳ್ ಬರ್ತಾರ ಎತ್ಕೊಂಡ್ ಬಿಡ್ತಾರ ಅವ್ರನ್ನ ಟೇಪ್ ಕಟ್ ಮಾಡಕ್ಕೆ ಎಲ್ಲಿ ಫುಲ್ ಎಲ್ಲ ಗಲಾಟೆ ಕಾಂಗ್ರೆಸ್ನವರು ಅವರೆಲ್ಲ ಜಗಳ ಸೈಲೆಂಟ್ ಆಗಿ ಆಗ್ರೆ ಬಿಜೆಪಿ ಬಿಜೆಪಿ ವೋಟ್ ಬ್ಯಾಂಕ್ ಇದೆ ಮಾಜಿ ಸಚಿವ ಸೋಮಶೇಖರ್ ಒಂದು ನಾಕೈದು ಸಾವಿರ ವೋಟ್ ಇದೆ ಲಿಂಗಾಯತ ಸಮುದಾಯ ಇದೆ ಮುನ್ರಾಜು ಹಣ ಬಲವನ್ನ ಖರ್ಚು ಮಾಡಿ ಏನು ನರೇಂದ್ರ ಸ್ವಾಮಿ ಮತ್ತೆ ಅಂದಾನಿಗೆ ಸರಿಸಾಟಿಯಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ಮುನ್ರಾಜು ಇದೆ ಸೊ ಈ ಹಿನ್ನೆಲೆ ಇವೆಲ್ಲ ಲೆಕ್ಕಾಚಾರಗಳು ನೋಡೋದೇ ಆದ್ರೆ ಇದೀಗ ತ್ರಿಕೋನ ಸ್ಪರ್ಧೆಗೆ ಸುಮಲತಾ ಬಿಜೆಪಿ ಸೇರಿ ಸುಮಲತಾ ಬಿಜೆಪಿಗೆ ಬಂದಿದ್ದು ಮೋದಿಯ ಕೂಡ ಲಾಭ ಆಗುತ್ತೆ ಸಂಸದೆ ಸುಮಲತಾ ಅವರು ವೋಟ್ ಬ್ಯಾಂಕ್ ಲೆಕ್ಕ ಅಂಗ್ಲೆಕ್ ಮಂಡ್ಯ ಮದ್ದೂರು ಮಳೆವಳ್ಳಿ ಅಲ್ಲಿ ಹೆಚ್ಚಿನದಾಗಿ ಶ್ರೀರಂಗಪಟ್ಟಣ ವರ್ಕ್ಔಟ್ ಆಗುತ್ತೆ ಒಂದು ಒಂದ್ ಐದರಿಂದ ಹತ್ತು ಸಾವಿರ ವೋಟ್ಗಳನ್ನ ಕ್ಯಾಂಡಿಡೇಟ್ ಗೆ ತಂದ್ಕೊಡುವಂತ ಕೆಪಾಸಿಟಿ ನಾನು ಆಗ್ಲೇ ಹೇಳಿದೆ ಮುನ್ರಾಜು ಕೆಜೆಪಿಯಿಂದ ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿದ್ರು ಬಿಜೆಪಿ ಅಂತ ಬಂದ ತಕ್ಷಣ ಮುನ್ರಾಜುನ ಕ್ಯಾಂಡಿಡೇಟ್ ಅಲ್ಲಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಓಟ್ ಕೇಂದ್ರ ಸಮಸ್ಯೆ ಇಲ್ಲ ಪ್ಲಸ್ ಸುಮಲತಾ ಈ ಕಾರಣ ಜೊತೆಗೆ ಕುರುಬ ಸಮುದಾಯದಲ್ಲಿ ಏನು ನರೇಂದ್ರ ಸ್ವಾಮಿ ವಿರುದ್ಧ ಎಗೆನೆಸ್ಟ್ ಇದ್ದಾರೆ ಅವರು ಹೋಗಿ ಯಾರು ಜೆಡಿಎಸ್ ಕೋಟಾಕಲ್ಲ ಬಿಕಾಸ್ ಆಫ್ ಅಲ್ಲಿ ಸಿದ್ದರಾಮಯ್ಯ ಎಗೆನೆಸ್ಟ್ ಕುಮಾರಸ್ವಾಮಿ ಆ ಕುರುಬ ಸಮುದಾಯದ ಮತ ಜೊತೆಗೆ ಸುಮಲತಾ ಅವರು ಹಾಗೆ ಮುನ್ರಾಜು ಸೋಮಶೇಖರ್ ಇವೆಲ್ಲವೂ ಕಾರಣದಿಂದಾಗಿ ಈ ಸುಮಾರು ಮುನ್ರಾಜು ಮಳವಳ್ಳಿಯಲ್ಲಿ ಐವತ್ತು ಸಾವಿರ ಮತಗಳನ್ನ ತಲುಪಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಈ ಕುರುಬ ಸಮುದಾಯದ ಮತಗಳು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗುತ್ತಾ ಅಂದ್ರೆ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಅಲ್ಲ ನರೇಂದ್ರ ಸ್ವಾಮಿ ವಿರುದ್ಧ ಒಂದಷ್ಟು ಜನ ಇದ್ದಾರೆ ಈಗ ಸಿದ್ದರಾಮಯ್ಯ ಜೊತೆ ಪದೇ ಪದೇ ತಿರುಗಾಡುವಂತ ಅಹ್ ದರ ಶಿವಣ್ಣ ಆಗ್ಬೋದು ಆಮೇಲೆ ಈಗ ಮಾಜಿ ಶಾಸಕಿ ಮಲ್ಲಜಮ್ಮ ಆಗ್ಬೋದು ಡಾಕ್ಟರ್ ಮೂರ್ತಿ ಆಗ್ಬೋದು ಇವರು ಕೂಡ ಟಿಕೆಟ್ ಟ್ರೈ ಮಾಡ್ತಿದಾರೆ ಯಾರೋ ಮಲ್ಲಜಮ್ಮ ಮತ್ತೆ ಮೂರ್ತಿ ಅವ್ರು ಸಿಗದೆ ಇದ್ದಾಗ ನಾವು ಮಾಡ್ತೀವಿ ಪಾರ್ಟಿಗೆ ಅಂತ ಹೇಳಬಹುದೇನೋ ಆದ್ರೆ ಅವ್ರ ಜೊತೆಗಾರ ಇರ್ತಾರಲ್ಲ ಅವರೆಲ್ಲರೂ ಹೇಗನೆ ನರೇಂದ್ರ ಸ್ವಾಮಿ ಲೆಕ್ಕಾಚಾರದಲ್ಲಿದ್ದಾರೆ ಸೊ ನಮ್ಮ ಮೂರ್ತಿ ಹಾಗೆ ಮಲ್ಲಜಮ್ಮ ಅವರ ಕಡೆಯವರು ಇರ್ತಕ್ಕಂಥವ್ರು ಸ್ವಲ್ಪ ಜನ ಎಲ್ಲ ಅಂತಲ್ಲ ಸ್ವಲ್ಪ ಜನ ಜೊತೆಗೆ ಕುರ್ಬ ಸಮುದಾಯದ ಜನ ಯಾರು ವಿರೋಧ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಟಿಕೆಟೇ ಕೊಡಬೇಡಿ ಬೇರೆಯವರು ಕೊಡಿ ಅಂತ ಒತ್ತಾಯ ಮಾಡ್ತಾರೆ ಅವರೆಲ್ಲರೂ ಏನ್ ಮಾಡ್ತಾರೆ ಹೋಗಿ ಅದು ಬಿಜೆಪಿ ಕಡೆ ಮೂವ್ ಆಗತ್ತೆ ಈ ಕಾರಣದಿಂದ ಸಂಸದೆ ಸುಮಲತಾ ಮುನ್ರಾಜು ಬಿಜೆಪಿ ಸೋಮಶೇಖರ್ ಕುರುಬ ಸಮುದಾಯದ ಕಾಂಗ್ರೆಸ್ ನರೇಂದ್ರ ಸ್ವಾಮಿ ಮೇಲಿನ ಆಕ್ರೋಶ ಎಲ್ಲಾ ಲಾಜಿಕಲ್ ಈಗ ಮುನ್ರಾಜು ನಲವತ್ತೈದು ಸಾವಿರ ಇಂದ ಐವತ್ತು ಸಾವಿರ ಮತಕ್ಕೆ ಬಂದ್ ನಿಂತಿದ್ದಾರೆ ಸ್ಪರ್ಧೆಗೆ ಇದೀಗಿದೆ ಮಳವಳ್ಳಿ ತಿರುಗ್ತಿದೆ ಇದು ಮಳವಳ್ಳಿ ಕತೆ ಯಾಕಂದ್ರೆ ಮುನ್ರಾಜು ಎರಡ್ ಸಾವಿರದ ಹದಿನೆಂಟಲ್ಲಿ ನಾಪತ್ತೆ ಬರಲಿಲ್ಲ ಇತ್ತಲ ಕಡೆ ಆತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿ ನಿಂತಿದ್ರೆ ಒಳ್ಳೆ ಫೈಟ್ ಅವಾಗಲೇ ಎರಡ್ ಹದಿನೆಂಟಲ್ಲಿ ಕೊಡಬಹುದು ಕೊಡಬಹುದಾಗಿತ್ತು ಬರಲಿಲ್ಲ ಬಟ್ ಈಗ ಬಂದಿದ್ದಾರೆ ಮುನ್ರಾಜು ಬಗ್ಗೆ ಬಿಜೆಪಿ ಇರ್ಗ ಕಾನ್ಫಿಡೆನ್ಸ್ ಇಲ್ಲ ರಿಸಲ್ಟ್ ಮಾಡ್ತೀವಿ ಮಳವಳ್ಳಿ ಅಂತ ಹೇಳಕಾಗಲ್ಲ ಅಂದಾನಿಯನ್ನು ಜನ ನೋಡಿದ್ದಾರೆ ನರೇಂದ್ರ ಸ್ವಾಮಿನೂ ಜನ ನೋಡಿದ್ದಾರೆ ಮುನ್ರಾಜ್ ಅವಕಾಶ ಆದ್ರೂ ಆಗ್ಬೋದು ಅಂತ ಹೈಕಮಾಂಡ್ ಬೇರೆ ರೆಡಿ ಆಗಿದೆ ಮಂಡ್ಯದಲ್ಲಿ ಗೆಲ್ಲೇ ಬೇಕು ಸಲ ಅಂತ ಹೈಕಮಾಂಡ್ ಕತೆ ಜನ ತೀರ್ಮಾನ ಮಾಡಬೇಕು ಬಟ್ ಮಳಬಳ್ಳಿ ಈಗ ತ್ರಿಕೋನ ಸ್ಪರ್ಧೆಗೆ ಬಂದು ಕೂರ್ತಾ ಇದೆ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬಹುದು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಮಳವಳ್ಳಿ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಯಾರು ಅರ್ಹರು ಯಾರು ಯೋಗ್ಯರಿದ್ದಾರೆ ವಿಧಾನಸೌಧ ಮೆಟ್ಲಿರೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಯಾರು ಮಾಡಬಹುದು ನಿಮ್ಗೆ ಯಾರಿಂದ ಪ್ರಯೋಜನ ಆಗುತ್ತೆ ಉಪಯೋಗ ಆಗುತ್ತೆ ಜಾತಿ ಧರ್ಮ ಮತ ಪಕ್ಷವನ್ನು ನೋಡದೆ ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆ ಮತವನ್ನು ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ క్కళి ధన్యవాదలు ఇది కర్ణాటక టీ వి కన్నడిగర ధ్వని